ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್ ಟಗರು ಪಲ್ಯ. ಸೊ ಈ ಸಿನಿಮಾನ ನೋಡ್ಕೊಂಡ್ಬಂದೆ. ಸೊ ನನಗೇನು ಅನ್ನಿಸ್ತು, ಸಿನಿಮಾ ಹೇಗಿದೆ, ಸೊ ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಟಗರು ಪಲ್ಯ. ಸೊ ಈ ಒಂದು ಹೆಸರು ಕೇಳಿದ ತಕ್ಷಣ ಏನಿದು ಟಗರು ಪಲ್ಯ, ಟಗರು ಪಲ್ಯ ಅಂತ ಹೆಸರು ಇಟ್ಟಿದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ನನಗಂತೂ ತುಂಬಾ ಇತ್ತು. ಬಟ್ ಸಿನಿಮಾಕ್ಕೆ ಹೋದಾದ್ಮೇಲೆ ಒಂದು ಕನ್ಫರ್ಮ್ ಆಯಿತು, ಟಗರು ಪಲ್ಯ ಅನ್ನೋ ಒಂದು ಹೆಸರು ಯಾಕಿದೆ ಅನ್ನುವಂಥದ್ದು. ಇನ್ನು ಈ ಸಿನಿಮಾದ ಒಂದು ಲೈನ್ ಕತೆನ ಹೇಳ್ತೀನಿ, ಫುಲ್ಲು ನಾ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲ್ಲ. ಸಿನಿಮಾದ ಕತೆ, ತಂದೆ ಮತ್ತು ತಾಯಿಯವರು ಇಬ್ಬರು, ತಂದೆ ಮತ್ತು ತಾಯಿ ಏನಿಬ್ಬರು ಇರ್ತಾರೆ. ಸೊ ಮಗಳ ಒಂದು ಮದುವೆಯ ಒಂದು ಹರಕೆಯನ್ನು ತೀರಿಸಲಿಕ್ಕೆ ಬರ್ತಾರೆ. ಸೊ ಅಲ್ಲಿಂದ ಕತೆ ಶುರುವಾಗುತ್ತೆ. ಸೊ ಏನಾಗುತ್ತೆ, ಆ ಒಂದು ಹರಕೆ ಕಂಪ್ಲೀಟ್ ಆಗುತ್ತೋ ಇಲ್ವೋ, ಸೊ ಈ ಒಂದು ಹರಕೆಯ ನಡುವೆ ಏನೆಲ್ಲ ಒಂದು ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದು ಸಿನಿಮಾ ಆಗಿರುತ್ತೆ. ಇದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿ, ಆ ಒಂದು ನಗೆ ಮತ್ತು ಒಂದು ಫ್ಯಾಮಿಲಿಯ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಟುಂಬದ ಜೊತೆ ಕುಳಿತುಕೊಂಡು ನೋಡುವಂಥ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ನಾವು ಕೂಡ ಒಂದು ಕ್ಯಾರೆಕ್ಟರ್ ಆಗ್ತೀವಿ ಆ ಒಂದು ಸಿನಿಮಾದಲ್ಲಿ, ಒಂದು ಟ್ರಾವೆಲ್ ಮಾಡಿದಾಗೆ ಅನಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲೇದಾಗಿ ಹೇಳಬೇಕು ಅಂತಂದರೆ ಟಗರು ಪಲ್ಯ ಒಂದು ಅದ್ಭುತವಾದಂಥ ಚಿತ್ರ ಮೂಡ್ ಬಂದಿದೆ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದಂಥ ಫೀಲ್ ಆಯಿತು. ಸೊ ನಗು ನಗಿಸುತ್ತೆ, ಒಂದೊಂದು ಕಡೆ ನಗು ತುಂಬ ನಗಿಸುತ್ತೆ, ತುಂಬಾ ಒಂದು ಕಡೆ ಫ್ಯಾಮಿಲಿ ಒಂದು ಎಮೋಷನ್ನು, ಆಮೇಲೆ ಆ ಒಂದು ಅಟ್ಯಾಚ್ಮೆಂಟು, ಬಾಂಡಿಂಗು, ತಂದೆ ತಾಯಿ ಮತ್ತು ಮಗಳು. ಸೊ ಈ ರೀತಿಯಾದಂಥ ಒಂದು ಸರ್ಕಲಲ್ಲಿ ಒಂದು ನಿರ್ಮಾಣವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾತಾಡಲೇಬೇಕು. ಸೊ ನಾಗಭೂಷಣ್ ಅವರ ಮೊಟ್ಟ ಮೊದಲ ನಾಯಕ ನಟನ ಸಿನಿಮಾ ಆಗಿ ಒಂದು ಹೊರಹೊಮ್ಮದಂಥ ಟಗರು ಪಲ್ಯ. ಆ್ಯಂಡ್ ಅಷ್ಟೇ ಅಲ್ಲದೆ ಅಮೃತಾ ಪ್ರೇಮ್ ಅವರು ಏನಿದ್ದಾರೆ, ಪ್ರೇಮ್ ಅವರ ಮಗಳು. ಸೊ ಅವರು ಕೂಡ ಒಂದು ಚೊಚ್ಚಲ ಚಿತ್ರ ಆಗಿರುವಂಥದ್ದು, ಹೀರೋಯಿನ್ ಆಗಿ ಒಂದು ಬೆಳ್ಳಿತೆರೆಗೆ ಮತ್ತು ನಮ್ಮ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವಂಥದ್ದು. ಹಾಗೆಯೇ ಈ ಸಿನಿಮಾದಲ್ಲಿ ರಂಗಾಯಣ ರಘು ಸರ್ ಆಗಿರ್ಬೋದು, ಮತ್ತು ತಾರಮ್ಮ ಆಗಿರ್ಬೋದು, ಹಾಗೆ ಬೀರಾದರ್ ಸರ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಒಂದು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಲೇಬೇಕು, ಅದ್ಭುತವಾದಂಥ ಒಂದು ಕ್ಯಾಮ್ರಾ ವರ್ಕನ್ನು ಮಾಡಿರುವಂಥದ್ದು ಸೂಪರ್ ಆಗಿದೆ. ಪ್ರತಿಯೊಂದು ಸೀನ್ಸ್ಗಳು ಒಂದು ರೀತಿಯಲ್ಲಿ ಫ್ರೆಶ್ ಅನ್ನೋ ಒಂದು ಫೀಲ್ ಬರುತ್ತೆ. ಆ ಒಂದು ಥಿಯೇಟ್ರಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ಒಂದು ಸಿನಿಮಾ ನೋಡ್ತಾ ಇದೀವಿ ಅಂದರೆ ಒಂದು ಆ ಒಂದು ನೇಚರ್ಲಿರೋದ್ರಿಂದ ಒಂದು ಫ್ರೆಶ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ. ಆ್ಯಕ್ಚುಲಿ ಪರ್ಸ್ನಲಿ ನೇಚರ್ ತುಂಬಾ ಇಷ್ಟ ಆಯಿತು, ಅತ್ಯದ್ಭುತವಾದಂಥ ನೇಚರಲ್ಲಿ ಶೂಟ್ ಆಗಿರುವಂಥದ್ದು. ಒಂದು ರೀತಿಲಿ ಎವ್ರಿ ಸೆಕೆಂಡ್ ಕೂಡ ಫ್ರೆಶ್ ಅನ್ನುವಂಥದ್ದು ಒಂದು ಫೀಲ್ ಬರ್ತಾ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ ಫ್ರೇಮ್ ಬೈ ಫ್ರೇಮು. ಸೊ ಆಗಲೇ ಹೇಳ್ದಾಗಿನ ರಂಗಾಣರ್ಗ ಸರ್ ಆಗಿರ್ಬೋದು, ಮತ್ತು ತಾರಮ್ಮ ಆಗಿರ್ಬೋದು, ನಾಗಭೂಷಣ್ ಅವರಾಗಿರ್ಬೋದು, ಮತ್ತು ಅಮೃತಾ ಪ್ರೇಮ್ ಅವರಾಗಿರ್ಬೋದು. ಸೊ ಅಮೃತಾ ಪ್ರೇಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರದ್ದು ಮೊದಲನೇ ಸಿನಿಮಾ ಅನಿಸಲ್ಲ, ತುಂಬಾ ಒಂದು ಅದ್ಭುತವಾದಂಗೆ ಒಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಈಗ ಮೊದಲನೇ ಸಿನಿಮಾ ಅಂತ ಬಂದಾಗ, ಫಸ್ಟ್ ಸಿನಿಮಾ ಅಂತ ಬಂದಾಗ ಏನೋ ಒಂಥರ ಅನಿಸುತ್ತೆ, ಕೆಲವೊಬ್ರಿಗೆ ಅನಿಸ್ಬೋದೇನೋ ಗೊತ್ತಿಲ್ಲ. ಬಟ್ ಇವ್ರಿಗೆ ಪರ್ಫೆಕ್ಟ್ ಆಗಿ ಒಂದು ಆ್ಯಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಆ ಒಂದು ಅವ್ರ ಒಂದು ಸ್ಟೈಲ್, ಅವ್ರೊಂದು ಗೆಸ್ಚಾರ್ ನೋಡ್ತಾ ಹೋಯಿತು ಅಂದರೆ, ಒಂದು ರೀತಿಯಲ್ಲಿ ಏನೋ ಇದ್ರ ಹಿಂದೆ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ರೇನೋ ಅಂತ ಅನ್ನಿಸ್ತು. ಅದ್ಭುತವಾದಂಥ ನಟನೆಯನ್ನು ಕೂಡ ಇದರಲ್ಲಿ ಅಮೃತ ಪ್ರೇಮ್ ಅವ್ರದ್ದು ನಾವು ನೋಡಬಹುದು. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ, ಓವರಾಲ್ ಆಗಿ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಟಗರು ಪಲ್ಯ ಸಿನಿಮಾ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಕುಟುಂಬ ಜೊತೆ ಹೋಗಿ ನೋಡ್ಬೋದು ಸಿನಿಮಾನ. ಸೊ ತುಂಬ ಕಾಮಿಡಿ ಕೂಡ ಇದೆ, ಎಮೋಷನ್ ಕೂಡ ಇದೆ, ಆಗಲೇ ಹೇಳಿದಾಗೇನೆ. ನೋಡಿ ಒಂದ್ಸಲ ನೋಡಿ, ಆ್ಯಂಡ್ ಸಿನಿಮಾ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.